ಹಾಯ್ ಎವರಿ ಬನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಟಿ ನೀಟ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಲ್ರೆಡಿ ಹೊಸ ನಿಯಮಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಇದು ಸಹಾಯ ಆಗಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿ ಟಿ ನೀಟ್ ಬ್ಲಾಕಿಂಗ್ ಆಯಿತು ಸ್ಕ್ಯಾಮ್ ಯಾವ ರೀತಿ ಆಯಿತು ನಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಎರಡು ಸಾವಿರದ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ಸೀಟ್ ಸಿಕ್ಕಿ ಕೂಡ ಅಡ್ಮಿಷನ್ ಆಗಿಲ್ಲ ಅದು ವಾಪಸ್ಸು ಪ್ರೈವೇಟ್ ಕಾಲೇಜುಗಳಿಗೆ ಹೋಗ್ತಾ ಇದ್ದಾವೆ ಅವರು ಲಕ್ಷ ಲಕ್ಷ ಫೀಸ್ನ ಕಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ ಆಗಿ ಯಾವ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಆ ಕೋರ್ಸಸ್ಗಳು ಈ ರೀತಿ ಸ್ಕ್ಯಾಮ್ ನಡೆದಿತ್ತು ಅದರ ಬಗ್ಗೆ ನಾವು ಹೇಳಿಕೆ ಕೊಡ್ತಾ ಇದ್ವಿ ವಿಡಿಯೋ ಕೂಡ ನಾನು ಮಾಡಿದ್ದೆ ಈಗ ಎಫ್ ಐ ಆರ್ ಕೂಡ ಆಗಿತ್ತು ಕೆ ಎ ಆಫೀಸ್ ಮಲ್ಲೇಶ್ವರಂ ಅಲ್ಲಿ ಅಧಿಕಾರಿಗಳು ಅಥವಾ ಕೆ ಎ ಡೈರೆಕ್ಟರ್ ಅವರೇ ಎಫ್ ಐ ಆರ್ನ ಮಾಡಿದರು ಈಗ ಅದರ ಮುನ್ನೇ ಏನಂತ ಹೇಳೋದಾದರೆ ಹೊಸ ನಿಯಮ ತರ್ತಾ ಇದ್ದಾರೆ ಇಲ್ಲಿ ಖಾಸಗಿ ಕಾಲೇಜುಗಳ ಸಂಘಟನೆಗಳೊಂದಿಗೆ ಮಾಡಿಕೊಂಡ ಒಪ್ಪಂದ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದಾರೆ ಈ ಕುರಿತಂತೆ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ವರದಿ ಸಲ್ಲಿಸಿದ್ದಾರೆ ಏನಂದ್ರೆ ಖಾಲಿ ಇರುವ ಸರ್ಕಾರಕ್ಕೆ ಕೊಡದ ಎಲ್ಲ ಸೀಟುಗಳು ಕೆ ಕೆಇ ಮೂಲಕ ಭರ್ತಿ ಮಾಡಬೇಕು ಆಫ್ಟರ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆದ ನಂತರವೂ ಕೂಡ ಸೀಟ್ ಮಿಕ್ಕಿರ್ತವೆ ಅದನ್ನ ಈ ಹಿಂದೆ ಇರೋ ನಿಯಮ ಪ್ರಕಾರ ಈ ಹಿಂದೆ ಇರೋ ನಿಯಮ ಪ್ರಕಾರ ಅದು ವಾಪಸ್ ಕಾಲೇಜುಗಳಿಗೆ ಹೋಗ್ತಾ ಇತ್ತು ಸರ್ಕಾರಿ ಸೀಟ್ ಸರ್ಕಾರಿ ಕಾಲೇಜುಗಳು ಖಾಸಗಿ ಸೀಟ್ ಇದ್ರೆ ಖಾಸಗಿ ಅಂದ್ರೆ ಗವರ್ಮೆಂಟ್ಗೆ ಡೈಎಫ್ ಆಗಿರುತ್ತೆ ಎಷ್ಟು ಸೀಟ್ಗಳು ಇರಬೇಕು ಅಂತ ಅಷ್ಟು ಸೀಟ್ಗಳು ಕೂಡ ವಾಪಸ್ ಹೋಗ್ತಾ ಇತ್ತು ಈಗ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಈಗ ಕೆಇ ಮುಖಾಂತರವೇ ಭರ್ತಿ ಮಾಡಬೇಕು ಎಷ್ಟು ಎಷ್ಟು ಸೀಟ್ಗಳು ಕೂಡ ಮಿಕ್ತವೆ ಅದನ್ನ ಕೆ ಮುಖಾಂತರವೇ ಭರ್ತಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆದ್ರೂ ಕೂಡ ಸೀಟ್ಗಳು ಮಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ನೀಟಲ್ ನೀಟಲ್ಲಿ ಆಲ್ರೆಡಿ ಆ ರೀತಿ ಮಾಡ್ತಾ ಇದ್ದಾರೆ ಸೀಟ್ ಆ ರೀತಿ ಮಾಡಿರಲಿಲ್ಲ ಬಟ್ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆದ ನಂತರ ಕೂಡ ಸೀಟ್ ಮಿಕ್ಕಿದ್ರೆ ಮತ್ತೊಮ್ಮೆ ನಿಮಗೆ ಕಂಡಕ್ಟ್ ಮಾಡಿ ಅಲ್ಲಿ ನಿಮಗೆ ಸೀಟ್ನ ಫಿಲ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅಹ್ ಸೀಟ್ ಇದು ಫಸ್ಟ್ ರೌಂಡ್ ಆದ ನಂತರವೇ ಕಾಮೆಂಟ್ಗೆ ಕೇದು ಸ್ಟರ್ಮ್ ಮಾಡಬೇಕು ಅಂತ ಹೇಳಿ ಶರತ್ತು ಕೂಡ ಇದ್ದಾವೆ ಸೀಟ್ ಇದು ಫಸ್ಟ್ ರೌಂಡ್ ಆದ ನಂತರ ನಿಮಗೆ ಕಾಮಂಡ್ ಕೇದು ಇದನ್ನು ಶುರು ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮೇಯ್ನ್ ಆಗಿ ಇಲ್ಲಿ ತಿಳಿಸಿದ್ದಾರೆ ನಂತರ ನೋಡೋದಾದರೆ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕದ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗಳ ಸಂಘ ನಡುವೆ ಒಪ್ಪಂದ ಆಗಿತ್ತು ಅದರ ಪ್ರಕಾರ ಏನಂತಾಗಿತ್ತು ಅಂದರೆ ಸಿ ಟಿ ಮೂಲಕ ಎಲ್ಲ ಸುತ್ತಿನ ಹಂಚಿಕೆಯ ನಂತರ ಉಳಿದ ಸೀಟುಗಳನ್ನು ಕೂಡ ಹಾಗೂ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡು ನಂತರ ಯಾರು ಅಡ್ಮಿಷನ್ ಆಗಿರೋದಿಲ್ಲ ಆ ಸೀಟುಗಳು ಕೂಡ ಮ್ಯಾನೇಜ್ಮೆಂಟ್ ಕೊಡೋದಡಿ ಫಿಲ್ ಮಾಡ್ಕೋಬೋದಿತ್ತು ಅದು ಸೀಟ್ ಬ್ಲ್ಯಾಕಿಂಗ್ಗೆ ಕಾರಣವಾಗಿತ್ತು ಸಿಂಪಲ್ಲು ಸೀಟ್ಗಳು ಕೂಡ ಮಿಕ್ತವೆ ಕೆಲವೊಂದು ಸೀಟ್ಗಳು ಅಡ್ಮಿಷನ್ ಆಗೋದಿಲ್ಲ ಕೆಲವೊಂದು ಸೀಟ್ಗಳು ಕೂಡ ವಿದ್ಯಾರ್ಥಿಗಳು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಂತರ ಅವರು ಹೋಗಿ ಅಡ್ಮಿಷನ್ ಆಗೋದಿಲ್ಲ ಅವು ಕೂಡ ಮೇನ್ ಆಗಿ ಸೀಟ್ ಬ್ಲಾಕಿಂಗ್ ದಂಧೆಗೆ ಸ್ಕ್ಯಾಮ್ಗೆ ಕಾರಣ ಆಗಿತ್ತು ಕಾನೂನು ಪ್ರಕಾರ ಲೀಗಲ್ ಆಗಿ ಸೀಟ್ಗಳು ವಾಪಸ್ ಆಗಿ ಕಾಲೇಜ್ಗಳಿಗೆ ಹೋಗ್ತವೆ ಅವರು ಲಕ್ಷ ಲಕ್ಷ ಕೊಟ್ಟು ವಿದ್ಯಾರ್ಥಿಗಳು ಡಿಮ್ಯಾಂಡ್ ಇದ್ರೆ ಬಂದೇ ಬರ್ತಾರೆ ಆತಳ ವಿತಳ ಪಾತಾಳದಲ್ಲಿ ಕೂಡ ವಿದ್ಯಾರ್ಥಿಗಳು ಬಂದೇ ಬರ್ತಾರೆ ಡಿಮ್ಯಾಂಡ್ ಇರೋ ಕೋರ್ಸಸ್ ಸಿ ಎಸ್ಸು ಮೆಷಿನ್ ಲರ್ನಿಂಗು ಎ ಐ ಎಲ್ಲ ಅದು ಕೂಡ ಟಾಪ್ ಟಾಪ್ ಕಾಲೇಜುಗಳಲ್ಲಿ ಕೇಳಲೇಬೇಡಿ ಹೆವಿ ಡಿಮ್ಯಾಂಡ್ ಇರುತ್ತೆ ಬೇಡಿಕೆ ಇರೋ ಕೋರ್ಸ್ಗಳಿಗೆ ಅರುವತ್ತು ಲಕ್ಷದವರೆಗೂ ಕೂಡ ಶುಲ್ಕ ವಸೂಲಿ ಇದ್ದರು ಅಂತೇಳಿ ಆರೋಪ ಕೂಡ ಬಂದಿದೆ ಈ ರೀತಿ ಸ್ಕ್ಯಾಮ್ನ ಮಾಡ್ತಾಯಿದ್ರು ಬೇಡಿಕೆ ಇರುವ ಕೋರ್ಸ್ಗಳಿಗೆ ಸಿ ಟಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದಂತೆ ತಂತ್ರ ಮಾಡ್ತಾಯಿದ್ರು ಸೇಮ್ ತಂತ್ರ ಮಾಡ್ತಿರೋ ಸ್ಕ್ಯಾಮ್ನ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಈ ವರ್ಷ ಎರಡು ಸಾವಿರಕ್ಕೂ ಹೆಚ್ಚು ಸೀಟ್ಗಳು ಕೂಡ ಉಳಿದಿದ್ವು ಸೀಟು ಹಂಚಿಕೆಯಾದರೂ ಕೂಡ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ನೋಟಿಸ್ ನೀಡಿದ್ದಾರೆ ಸೀಟ್ ಬ್ಲಾಕಿಂಗ್ ಯಾರೆಲ್ಲ ಮಾಡ್ತಾ ಇದ್ರು ಅವ್ರಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಸೇಬೆ ಠಾಣೆಗೆ ಅದೇ ರೀತಿ ಬಿ ಎಮ್ ಎಸ್ ಕಾಲೇಜ್ ಅವರು ಸೀಟ್ ಅಲ್ಲಿ ನಮ್ಮ ಪಾತ್ರವಿಲ್ಲ ಅಂತ ಹೇಳಿದ್ರು ಒಟ್ಟಾರೆ ಗುಡ್ ನ್ಯೂಸ್ ಇದನ್ನು ತಿದ್ದುಪಡಿ ಮಾಡಿದ್ರೆ ಸಹಾಯ ಆಗುತ್ತೆ ಯಾವುದೇ ಸೀಟ್ಗಳು ಮಿಕ್ಕಿದ್ರೆ ಅಥವಾ ಯಾವುದೇ ಸೀಟ್ಗಳು ಅಲೋಟ್ಮೆಂಟ್ ಆಗಿ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂದರೆ ಆ ಸೀಟ್ಗಳನ್ನು ಕೆಇ ಮುಖಾಂತರವೇ ಭರ್ತಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇದು ಗುಡ್ ನ್ಯೂಸ್ ಆ್ಯಕ್ಚುಲಿ ಈಗ ಏನು ಮಾಡ್ತಾಯಿದ್ರು ಅಂದರೆ ಸೀಟ್ ಫಿಲ್ ಆಗ್ತಾಯಿದ್ದನ್ನ ಕಾಲೇಜಿಗೆ ಕೊಡ್ತಾಯಿದ್ರು ಕಾಲೇಜ್ ಅವರು ಮ್ಯಾನೇಜ್ಮೆಂಟ್ ಅಡಿ ತಗೊಳ್ತಾ ಇದ್ರು ಈಗ ಮತ್ತೊಂದು ಚಾನ್ಸ್ ಕೊಡೋ ಕಾರಣ ಯಾವ ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಥವಾ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಅಥವಾ ಯಾವ ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇದಾರೆ ಅವರಿಗೆ ಅನುಕೂಲ ಆಗುತ್ತೆ ನೀಟ್ ಅಲ್ಲಿ ಕೂಡ ಈ ರೀತಿ ಫಿಲ್ ಅಪ್ ಮಾಡಿದ್ರು ಬಟ್ ಸಿಟಿ ಈ ರೀತಿ ತಿದ್ದುಪಡಿ ಮಾಡ್ಕೊಂಡಿದ್ರು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಎರಡನೇ ತಿದ್ದುಪಡಿ ಬಂದ್ಬಿಟ್ಟು ಇ ಟಿ ಫಸ್ಟ್ ರೌಂಡ್ ಆದ ನಂತರವೇ ಕಮೆಂಟ್ ಕೇದು ಶುರು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಎರಡು ಇಂಪಾರ್ಟೆಂಟ್ ನಿಯಮಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಹೊಸ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಬಟ್ ಈ ವರ್ಷ ಈ ರೀತಿ ಸ್ಕ್ಯಾಮ್ ಆಯಿತು ರೀತಿ ಆಗಿದ್ನ ನೋಡ್ಕೊಂಡು ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ತನಿಖೆ ಮಾಡ್ತಾರ ಬರ್ತಾರ ಗೊತ್ತಿಲ್ಲ ಅದು ಏನಾಗುತ್ತ ಗೊತ್ತಿಲ್ಲ ಒಂಥರ ಈ ನಿಯಮ ಸಹಾಯ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ